ಹಲೋ ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಾಂಡರರ್ಸ್ ಟೇಲ್ಸ್ ಕನ್ನಡ. ಸೊ ಇವತ್ತು ಫ್ರೈಡೇ 13 ಸೆಪ್ಟೆಂಬರು, ಸಂಜೆ 6 ಗಂಟೆ ಆಗಿದೆ. ಆ್ಯಕ್ಚುಲಿ ನಾವೊಂದು ಟೆಂಪಲ್ ರನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನ ಹೊಸ ಗಾಡಿ ತೊಗೊಂಡ್ಮೇಲೆ ನಾವು ಆ್ಯಕ್ಚುಲಿ ಪೂಜೆ ಇಲ್ಲೇ ಮಾಡಿಸ್ಬಿಟ್ಟಿದ್ವಿ. ಕೊಪನ್ಹೇಗನ್ನಲ್ಲಿ ಭಾರತೀಯ ಮಂದಿರ್ ಅಂತ ಒಂದು ಟೆಂಪಲ್ ಇದೆ, ಅಲ್ಲೇ ಮಾಡಿಸಿದ್ವಿ. ಅದಕ್ಕೆ ಇವತ್ತು ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಡೆನ್ಮಾರ್ಕ್ದು ಫೇಮಸ್ ಆ್ಯಂಡ್ ಲಾರ್ಜೆಸ್ಟ್ ಗಣಪತಿ ಟೆಂಪಲ್ಲು. ಸೊ ಕೋಪನ್ಹೇಗನಿಂದ ಒಂದು 1 ಅವರ್ ಜರ್ನಿ ಇದು. ಅದಕ್ಕೆ ಇವಾಗ ಹೊರಟಿದ್ದೀವಿ. ಈ ಟೆಂಪಲ್ ಬರೀ ಫ್ರೈಡೇಸ್ ಓಪನ್ ಇರುತ್ತೆ, 6 to 8 o'clock. ಸೊ ಹೋಗಬೇಕು ಅಂದರೆ ಅವಾಗ ಮಾತ್ರ, ಆ ಟೈಮ್ ಸ್ಲಾಟ್ ಮಾತ್ರ ಇರೋದು. ಅದಕ್ಕೆ ಇವತ್ತು ಹೊರಟಿದ್ದೀವಿ. ನಮ್ಮ ಐಡಿಯಾ ಇದ್ದಿದ್ದು 5 ಗಂಟೆಗೆ ಹೊರಟು 6 ಗಂಟೆಗೆ 6:30 ಒಳಗಲ್ಲಿ ರೀಚಾಗಿ ದೇವಸ್ಥಾನ ನೋಡಿ ಒಂಚೂರು ಬೇಗ ವಾಪಸ್ ಬರೋದು ಅಂತ. ಬಟ್ ಏನೋ ಒಂದ ಆಗಿ ಒಟ್ಟಿನಲ್ಲಿ ನಾವು ಹೊರಡ್ತಾ 6:30 ಆಗೋಯ್ತು. ಬಟ್ ಈ 6:30 to 7 ಗಂಟೆ ಒಳಗೆ ರೀಚ್ ಆಗ್ತೀವಿ ಅಂತ ಇದೆ. ಸೊ ನೋಡೋಣ ಎಷ್ಟು ಬೇಗ ರೀಚ್ ಆಗ್ತೀವಿ ಅಂತ. ಅದಾದಮೇಲೆ ಏನು ಪ್ಲ್ಯಾನ್ ಇಲ್ಲ ನಮ್ಮದು, ನೋಡ್ಬೇಕು ಏನು ಮಾಡ್ತೀವಿ ಅಂತ. ಈ ಹೋಲ್ ವೀಕು ಸ್ವಲ್ಪ ಬ್ಯಾಡ್ ವೆದರ್ ಅಂದರೆ ಆ್ಯಕ್ಚುಯಲ್ ಆಟಮ್ ಶುರು ಆಗಿದೆ, 15-16 degrees ಇಲ್ಲಿ ನಡೀತಾ ಇದೆ. ಬಟ್ ಮಳೆನೂ ಇತ್ತು. ಸೊ ಇವತ್ತು ಒಂಚೂರು ಸನ್ಲೈಟ್ ಬಂದಿದೆ, ಹಾಗಾಗಿಬಿಟ್ಟು ತುಂಬ ಚಳಿ ಇಲ್ಲ ಇವತ್ತು. ವೆದರ್ ಜನರಲಿ ಚೆನ್ನಾಗಿದೆ, 16-17 degrees ಇಲ್ಲಿ ನಡೀತಾ ಇದೆ. ಬಟ್ ವೆದರ್ ತುಂಬ ಚೆನ್ನಾಗಿದೆ. ಇನ್ನೂ ಅಷ್ಟು ವರ್ಸ್ಟ್ ವಿಂಟರ್ಸ್ ಆರ್ ವರ್ಸ್ಟ್ ಆಟಮ್ ವೆದರು ಶುರು ಆಗಿಲ್ಲ. ಸೊ ವಿಚ್ ಇಸ್ ಗುಡ್. ವೆರಿ ರೇರ್ಲಿ ನಮಗೆ ಕೋಪನ್ಹೇಗನ್ ಈ ಥರ ನೋಡ್ಲಿಕ್ಕೆ ಸಿಗೋದು. ಈ ಸತಿ ಸಮ್ಮರ್ ಚೆನ್ನಾಗಿತ್ತು, ಆಟಮ್ಮು ಚೆನ್ನಾಗಿ ಇದೆ. ಸೊ ವಿಂಟರ್ ಸಿಕ್ಕಾಬಟ್ಟೆ ಕೋಲ್ಡಿರುತ್ತೆ ಈ ಸತಿ. ನೋಡೋಣ ಹೆಂಗೆ ನಮ್ಮ ಜರ್ನಿ ಇನ್ ಕೋಪನ್ಹೇಗನ್ ಇರುತ್ತೆ ಅಂತ. ಆಕ್ಚುಲಿ 15 ಸೆಪ್ಟೆಂಬರ್, ಈಗ ಟೈಮ್ 4 ಗಂಟೆ ಆಗಿದೆ. ಇವತ್ತು ಕೋಪನ್ಹೇಗನ್ನಲ್ಲಿ ಮರಾಠ ಮಂಡಳಿ ಅವರು ಗಣೇಶೋತ್ಸವ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ಪ್ರಾಣ ಪ್ರತಿಷ್ಠಾಪನೆ ಆಗಿ ಈಗ 5 ಗಂಟೆಗೆ ವಿಸರ್ಜನೆ ಇದೆ. ಸೊ ಹಾಗಾಗಿಬಿಟ್ಟು ನಾವು ವಿಸರ್ಜನೆಗೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ, ಯಾಕಂದರೆ ಮಹಾರಾಷ್ಟ್ರ ಡೋಲ್ ಇದೆ. ಸೊ ಸಿಂಬಾನ್ ತುಂಬ ಹೊತ್ತು ಬಿಟ್ಟು ಹೋಗೋಕ್ಕಾಗೋದಿಲ್ಲ ಮನೇಲಿ, ಅದಕ್ಕೆ ವಿಸರ್ಜನೆ ಟೈಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಈಗ ಹೊರಟಿದ್ದೀವಿ. ನಮ್ಮ ಮನೆಯಿಂದ ಒಂದು 15 kilometers, ಬಟ್ ಒಂದು 20 ನಿಮಿಷ ಆಗ್ಬೋದು ನಮ್ಗೆ ಹೋಗೋಕ್ಕೆ. 4:30 ಡೋಲ್ ಶುರು. ಸೊ ಕ್ವಿಕ್ಕಾಗಿ ಹೋಗಿ ಗಣಪತಿ ದರ್ಶನ ಮಾಡಿಕೊಂಡು
ಡೋಲನ್ನ ಎಂಜಾಯ್ ಮಾಡಿ ವಾಪಸ್ ಬರ್ತೀವಿ. ಹೋಗೋಣ, ಬನ್ನಿ ನೋಡೋಣ ಡೆನ್ಮಾರ್ಕ್ದು ಗಣೇಶೋತ್ಸವ ಹೇಗಿರುತ್ತೆ ಅಂತ. ದೇಶಪಾಂಡೆ ಮಂದಾರ್ ಸಿಕ್ರಿ